ಶುಗರ್ ಚೆಕ್ ಮಾಡಿದ್ದು ಅವಾಗ ಸ್ವಲ್ಪ ಜಾಸ್ತಿ ಇತ್ತು. ಎಷ್ಟಿತ್ತು ಅವಾಗ? 160 170 ಇತ್ತು. ಇದು ತಗೊಂಡ್ಮೇಲೆ ಒಂದು 20 ಕಡಿಮೆ ಆಯ್ತಾ ಬಂತು. ಹಾಯ್ ಹಲೋ ನಮಸ್ಕಾರ, ಆರೋಗ್ಯವಂತ ಕರ್ನಾಟಕ ಅಭಿಯಾನದಲ್ಲಿ ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ಶಿರಾಲೆಯಲ್ಲಿದ್ದೀನಿ. ಈಗ ಈ ಸಿರಿಧಾನ್ಯಗಳ ಸಿರಿವಂತ ದಿಲೀಪ್ ಅವರ ಜೇನಿಯನ್ನು ಬಳಸೋರವರೆಗೆ ನಮ್ಮ ಜೊತೆ ಇದ್ದಾರೆ. ಶಿರಾಲಿಯ ಶ್ರೀ ದುರ್ಗಾ ಹೋಟೆಲ್ನ ಮಾಲೀಕರು ಇಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೀರಿ. ಹೌದಾ? ಆರೋಗ್ಯ ಎಲ್ಲ ಆಗಿದೆ? ಅಡ್ಡಿಲ್ಲ. ಓಕೆ, ಈ ಜೇನಿ ಬಳಸ್ತಾ ಇದ್ದೀರಿ ಅಂತ ಕೇಳಪಟ್ಟೆ, ಯಾವಾಗಿಂದ ಬಳಸಿದ್ದೀರಿ? ಈಗ ಆಗಲೇ ಒಂದು 2 ತಿಂಗಳಾಯಿತು. ಓಕೆ, ಏನಕ್ಕೋಸ್ಕರ ಬಳಸಕ್ಕೆ ಶುರು ಮಾಡಿದ್ರಿ? ನಾವು ಹಾಲಲ್ಲಿ ಹಾಕೊಂಡು ಕುಡ್ದಿದ್ದು, ಅದಕ್ಕೂ ಮೊದಲು ಶುಗರ್ ಚೆಕ್ ಮಾಡಿದ್ದು, ಅವಾಗ ಸ್ವಲ್ಪ ಜಾಸ್ತಿ ಇತ್ತು. ಎಷ್ಟಿತ್ತು ಅವಾಗ? ಅವಾಗ 200 ಚಿಲ್ಲರೆ ಇತ್ತು. 160 170 ಇತ್ತು. ಇದು ತೊಗೊಂಡ್ಮೇಲೆ ಒಂದು 20% ಕಡಿಮೆ ಆಯ್ತಾ ಬಂತು. ನಾರ್ಮಲ್ ಬಂದಿದೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಬೇರೆಯವ್ರಿಗೆ? ನಾನು ಬೇರೆಯವ್ರಿಗೆ ಕೇಳಿದ್ರು, ನನಗೆ ಕೆಲವರು ನಾನು ತೊಗೊಂಡಿದ್ದೀನಪ್ಪ, ನಂಗೆ ಚೆನ್ನಾಗಿದೆ, ನೀವು ಅದನ್ನ ಬೇಕ ವೇಟ್ ಮಾಡಿ ನೋಡಿ ಅಂತ ಹೇಳಿ. ಏನು ಅನ್ಸುತ್ತೆ ಇದ್ರ ಬಗ್ಗೆ ತಮಗೆ? ಅಡ್ಡಿಲ್ಲ, ಒಳ್ಳೆಯದು, ಏನು ತೊಂದರೆ ಇಲ್ಲ. ಆರೋಗ್ಯವೇ ಬೇರೆ. ಇನ್ನೇನು ಸರಿ ಹೋಗಿದೆ ಅನ್ಸುತ್ತೆ ತಮಗೆ? ಹೀಗೆ ಈಗ ಮತ್ತಷ್ಟು ಆದಮೇಲೆ ಇನ್ನೊಂದು ಸಲ ಶುಗರ್ ಚೆಕಪ್ ಮಾಡಿ ಮುಂದೆ ಆಗಿದೆ ಅಂತ ರಿಸಲ್ಟ್ ಹೇಳ್ರಿ. ಎಸ್, ಇದು ಇವ್ರ ಅಭಿಪ್ರಾಯ ಆಗಿತ್ತು. ಶ್ರೀ ದುರ್ಗಾ ಹೋಟೆಲ್ನ ಮಾಲೀಕರು ಭಟ್ಕಳ ಸಮೀಪದ ಶಿರಾಲಿಯ, ಅಲ್ಲಿ ನಿಮಗೆ ಶ್ರೀ ದುರ್ಗಾ ಹೋಟೆಲ್ ಸಿಗುತ್ತೆ ಅಲ್ಲಿ. ಯಾಕೆಂದರೆ ನಾಗಲೇ ಹೇಳಿದೆ, ಆರೋಗ್ಯವಂತ ಕರ್ನಾಟಕ ಅಭಿಯಾನ ಅಂತ ಕರ್ನಾಟಕದ ಮೂಲ ಮೂಲೆಗೆ ಹೋಗ್ತಿದ್ದೆ. ಯಾಕೆಂದರೆ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ನಾವು ಫಾಲೋ ಮಾಡಿದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಔಷಧವೇ ಆಹಾರ ಆಗಬಾರ್ದು, ಆಹಾರವೇ ಔಷಧಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಿರಿಧಾನ್ಯಗಳ ಸಂಬಂಧಪಟ್ಟಂಥ, ಜೀನಿ ಸಂಬಂಧಪಟ್ಟಂತೆ ನಾನು ಪ್ರತಿ ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಡ್ತಿರ್ತೀನಿ. ಹಾಗಾಗಿ ಇವತ್ತು ಇವ್ರನ್ನ ಭೇಟಿ ಕೊಟ್ಟೆ, ಮಾತಾಡಿಸೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತಾಡಿದ್ದೀನಿ. ಆಯ್ತು, ನಮಸ್ಕಾರ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.